ಹಾಯ್ ಆಂಟಿ. ಹಾಯ್ ಆಂಟಿ, ನಮ್ಮ ಏರಿಯಾದಲ್ಲಿ ಇವತ್ತು ಗಿಡ ನೆಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ನಿಮ್ದ್ರಲ್ಲಿ ಒಂದು ಇಡೋಲ್ವಾ? ಹೌದು ಕಣ ಮಂಜಾ. ಆಂಟಿ ನೋಡಿದ್ರೆ ನನಗೂ ಅಯ್ಯೋ ಪಾಪ ಅನ್ಸುತ್ತೆ. ಆಂಟಿ ನಿಮ್ ನೋಡಿದ್ರೆ ಗಟ್ಟಿ ಮುಟ್ಟಿಯಾಗಿ ಎಷ್ಟು ಚೆನ್ನಾಗಿದೆ, ಆದ್ರೆ ಒಂದೇ ನಾನು ನಾಟಿದ್ದೆ ನೋಡಿಲ್ಲ. ಅದು ಏನು ಮಂಜು, ತುಂಬಾ ಚೆನ್ನಾಗಿರೋದು. ಪಾಟ್ ನೋಡೋಕೆ ಸೂಪರ್ ಆಗಿದೆ, ಆದ್ರೆ ಒಳಗಡೆ ಒಣಗ್ಬಿಟ್ಟು ಎಲ್ಲ ಬಿರುಕು ಬಿಟ್ಬಿಟ್ಟಿದೆ ಮಣ್ಣು. ಹಾಗೆಲ್ಲ ಹೇಳ್ಬೇಡ ಮಂಜು, ಸುಮ್ನೆ ಹೀಗೆಲ್ಲ ಬೇಜಾರ್ ಮಾಡಿ ಹೋಗ್ಬೇಡಿಪ್ಪ. ನಿಮ್ಗೆ ಎಷ್ಟು ಬೇಜಾರಾಗ್ಬೇಕಾದ್ರೆ ಇನ್ನು ನಮ್ಗೆ ಎಷ್ಟು ಬೇಜಾರಾಗ್ಬಾರ್ದು. ಆಂಟಿ ಪಾಟ್ ಅಂದ್ಮೇಲೆ ಒಂದ್ ಗಿಡ ನಾಟ್ಬಿಟ್ಟು ಆವಾಗ ಆವಾಗ ನೀರ್ ಬಿಡ್ತಾ ಇದ್ರೆ ಚೆನ್ನಾಗಿರ್ತಲ್ವಾ ಆಂಟಿ? ಅಯ್ಯೋ ಇಲ್ಲ ಕಣ್ರು, ನಿಮ್ ಅಂಕಲ್ ಹೇಳೋಗಿದ್ದಾರೆ ಇವತ್ತು ನೀರ್ ಬಿಟ್ಕೊಂಡು ಒದ್ದೆ ಮಾಡ್ಕೊಂಡಿರು, ನಾನು ಬಂದು ಗಿಡ ನೆಡ್ತೀನಿ ಅಂತ, ಗೊತ್ತಾ? ಅಯ್ಯೋ ಕರ್ಮ, ಅಂಕಲ್ ಬಂದು ಮಾಡ್ದಂಗೆ ನೀವು ಮಾಡಿಸ್ಕೊಂಡಂಗೆ ನಾಟಿನ ಹಾಗ್ ಮಾಡೋದಾಗಿದ್ರೆ ಪಾಟ್ ಯಾಕೆ ಖಾಲಿ ಬಿಡ್ತಿದ್ರು ಆಂಟಿ? ಯಾಕೋ ಹಾಗಂತೀರಾ? ಮತ್ತೇನ ಆಂಟಿ, ಅಂಕಲ್ ಸಮಾಜ ಸೇವಕರು, ಊರ್ ಚಿಂತೆ ಎಲ್ಲ ಅವ್ರಿಗೆ, ಬರುವಾಗ ಮನೆ ಮನೆ ಮಾಡ್ಕೊಂಡು ಬರೋಷ್ಟರಲ್ಲಿ ಮನೆಗೆ ಬರೋತ್ತಿಗೆ ಕತೆ ಎಲ್ಲ ಮುಗಿದೋಗಿರುತ್ತೆ. ಹಾಗೇನೇ ಇಲ್ಲಪ್ಪ, ನನ್ನ ಗಂಡ ಹೇಳಿದರೆ ಇವತ್ತು ಬಂದು ಮಾಡೇ ಮಾಡ್ತೀನಿ ಅಂತ, ಬೇಕಿದ್ರೆ ನಾಳೆ ಬಂದು ನೋಡ್ಕೊಂಡು ಹೋಗಿ. ಏನ ಪಾಟ್ನ ಆಂಟಿ, ಪ್ಲೀಸ್ ಆಂಟಿ, ಒಂದೇ ಒಂದ್ ನಾಡ್ತೀನಿ, ಗುಲಾಬಿ ಗಿಡನ ಬೇಗ ನಾಟ್ಕೊಳ್ಳುತ್ತೆ. ಬೇಡಪ್ಪ, ಗುಲಾಬಿಗೆ ಕಳ್ಳರು ಕಾಟ ಜಾಸ್ತಿ. ಹೌದಾ ಆಂಟಿ? ಕಳ್ಳರು ಕಾಟನ? ಅದ್ಯಾಕೆ? ಇನ್ನೇನ್ ಮತ್ತೆ, ಮನೆ ಮುಂದೆ ಗುಲಾಬಿ ಅರಳಿದ್ರೆ ಯಾವನಾದ್ರೂ ಬಿಡ್ತಾನಾ? ಯಾವನೊಬ್ಬ ಬಂದು ಕಿತ್ಕೊಂಡು ಹೋಗ್ತಾನೆ, ಅದಕ್ಕೆ ನಾವು ಲಿಲ್ಲಿ ನೆಟ್ಟದು. ಆಂಟಿ ಪ್ಲೀಸ್ ಆಂಟಿ, ಒಂದೇ ಒಂದ್ಸಲ. ಮಂಜಾ ನೀನೇನೋ ನಾಟಿ ನೆಟ್ಟೋಗ್ತೀಯ, ಆದ್ರೆ ಅದಕ್ಕೆ ನೀರ್ ಬಿಡೋರು ಯಾರು? ನಾನ್ ಬಿಡ್ತೀನಿ ಆಂಟಿ, ತಪ್ಪದೆ ಬಂದ ದಿನ ನೀರ್ ಬಿಡ್ತಾ ಇರ್ತೀನಿ. ನೀನ ಮೊದ್ಲೇ ನಿನ್ನ ನಲ್ಲಿಯಲ್ಲಿ ನೀರ್ ಬರ್ತಾ ಇಲ್ಲ, ನೀರೆಲ್ಲ ಬತ್ತೋಗಿದೆ. ನೀನೇ ಪಕ್ಕದ ಮನೆ ನಲ್ಲಿಯಿಂದ ನೀರ್ ತಗೊಂಡ್ಬಂದು ಸ್ನಾನ ಮಾಡ್ತೀಯ, ನೀನು ನನಗೆ ನೀರ್ ಬಿಡ್ತೀಯ. ಏಯ್ ಹೋಗ ಹೋಗ, ನಿನ್ನ ಕೆಲ್ಸ ನೋಡು ಹೋಗ. ನನ್ನ ಗಂಡ ಏನ್ ಹೇಳೋರೆ ಗೊತ್ತಾ? ನೀರ್ ಬಿಟ್ಕೊಂಡು ಒದ್ದೆ ಮಾಡಿ ರೆಡಿಯಾಗಿರು, ನಾನು ಬಂದು ನೆಟ್ಟತೀನಿ ಅಂತ. ಈಗ ಜಾಗ ಖಾಲಿ ಮಾಡು. ಆಂಟಿ ನೀವೇನೋ ಆಸೆ ಮಾಡ್ಕೊಂಡಿರ್ತೀರಾ, ಅಂಕಲ್ ಎಲ್ಲ ಖಾಲಿ ಮಾಡ್ಕೊಂಡ್ಬಂದ್ರೆ ಕಷ್ಟ, ಅವಾಗ ಏನ್ ಮಾಡ್ತೀರಾ? ನಿಮ್ ಅಂಕಲ್ ಎಲ್ಲ ಖಾಲಿ ಮಾಡ್ಕೊಂಡು ಬಂದ್ರೆ ನಾನೇ ಒತ್ಕೊಳ್ತೀನಿ ಬೀಜನ.